ಏನೇನೋ ಮಿನಿಸ್ಟರ್ಗಳೆಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇರ್ಲಿ, ಸಂತೋಷದಿಂದ ಮಾತಾಡ್ಲಿ, ಏನೇನು ಪ್ರಯತ್ನ ಮಾಡ್ಬೇಕಾದ್ರು, ಏನೇನು ನಡೆಸಿನಾಗ ಏನೇನು ವ್ಯಾಪಕವಾದಂತ ದೊಡ್ಡ ವಿಚಾರವಂತಿಕೆ ನಡೀತಾ ಇದೆ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ರಾಜ್ಯಕ್ಕೆ ಹಿತ ಆಗ್ಲಿ. ಸರ್, ಇದೊಂದು ಗಿಮಿಕ್ ಅಂತ ಬಿಜೆಪಿ ಅವರು ಆರೋಪ ಆಗಿರುವಂತದ್ದು, ಪಾದಯಾತ್ರೆ ಗಿಮಿಕ್ ಮಾಡ್ತಾರೆ. ಅದನ್ನೇ ಹೇಳ್ತಾ ಇದ್ದೀನಿ, ದೊಡ್ಡ ಈಗ ವಾಜಪೇಯಿ ಸಾಹೇಬ್ರ ಕಾಲದಲ್ಲಿ ಅದ್ವಾನಿ ಅವರು ರಥಯಾತ್ರೆ ಮಾಡಿದ್ರು, ಅದಕ್ಕೇನಂತ ಕರೀತೀರಿ ನೀವು? ಹಿಂದೆ ಬೇಕಾದಷ್ಟು ಯಾತ್ರೆಗಳನ್ನ ಗೌಡರು ಮಾಡಿದ್ರು, ಬಿಟ್ನೇನಹಳ್ಳಿಯಿಂದ ಮಾಡಿದ್ರು, ಕುಣಗಲ್ಲಿಂದ ಮಾಡಿದ್ರು, ಬೇರೆ ಬೇರೆ ಕಡೆಯಿಂದೆಲ್ಲ ಬೇಕಾದಷ್ಟು ಮಾಡಿದ್ದಾರೆ ಪಾಪ. ಅದನ್ನೇನಂತ ಕರೀತೀರಿ ನೀವು? ಈಗ ಕುಮಾರಣ್ಣನವರು ಅದೆಲ್ಲ ಇಲ್ಲಿಂದ ನಾವು ಐದಾರು ಎಲ್ಲ ಇಡೀ ರಾಜ್ಯಕ್ಕೆ ಏನೋ ಓಡಾಡ್ತೀವಿ ಅಂತ ಅವ್ರೇನೋ ಅನೌನ್ಸ್ಮೆಂಟ್ ಎಲ್ಲ ಬೇಕಾದಷ್ಟು ಮಾಡಿದ್ರು, ಅದಕ್ಕೇನಂತ ಕರಿತೀರಿ ನೀವು? ಯಡಿಯೂರಪ್ಪನವ್ರದ್ದು ಬೇಕಾದಷ್ಟು ಐದು ಭಾಗ ಮಾಡಿಕೊಂಡು ಐದು ಜನ ಮಿನಿಸ್ಟ್ರುಗಳು, ಈ ಮೊನ್ನೆ ತಾನೇ ಮಂತ್ರಿ ಆದ ತಕ್ಷಣ ಆಗೆಲ್ಲ ಕೊರೋನಾ ಇರಲಿಲ್ವೋ? ಎಲೆಕ್ಷನ್ ನಡೆಸುವ ಕೊರೋನಾ ಇರಲಿಲ್ವೋ? ಎಲ್ಲೋ ದೇಶದಲ್ಲಿ ಇರಲ್ವೋ? ಅದಕ್ಕೆಲ್ಲ ಏನಂತ ಕರಿತೀರಿ? ಅದೆಲ್ಲ ನಿಮಗೆ ಬಿಟ್ಟಿದ್ದು. ಅಲ್ಲ, ಇದೊಂದು ಟೆಕ್ನಿಕಲ್ ವಿಚಾರ.